ನೂತನ ಸಚಿವರಾಗಿ ಇವತ್ತು 10 ಜನ ಶಾಸಕರು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ರಾಜಭವನ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ಇನ್ನು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದಂತವರು ಸಾಕಷ್ಟು ಟೀಕೆಗಳಿಗೆ ಉತ್ತರವನ್ನ ಕೊಡ್ತಾ ಇದ್ದಾರೆ. ಮಾಜಿ ಸಚಿವರಾಗಿರುವ ಬಂಡೆಪ್ಪ ಕಾಶೆಂಪುರ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಬಂಡೆಪ್ಪ ಕಾಶೆಂಪುರ ಅವರೇ, ಪಕ್ಷಾಂತರವನ್ನ ಮಾಡಿ ಎಲೆಕ್ಷನ್ ಅಲ್ಲಿ ನಿಂತು ಗೆದ್ದು ಇವತ್ತು ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಸಾಕಷ್ಟು ಟೀಕೆಗಳ ಅಂದ್ರೆ ಒಂದ್ ಕೇಳಿ, ಯಾರು ಟೀಕೆ ಮಾಡಿದ್ರು ಅವರಿಗೆ ನಾವು ಇವತ್ತು ಉತ್ತರವನ್ನ ಕೊಡ್ತಾ ಇದೀವಿ ಅಂತ ಹೇಳ್ತಾರೆ. ಸರ್ಕಾರ ಈ ಮೂಲಕ ಸುಭದ್ರ ಅಂತ ಅನ್ಸುತ್ತ ಇಲ್ಲ? ಈಗ ಒಂದು ಈಗ ಈ ಸರ್ಕಾರ ಯಾವ ರೀತಿ ನಿಂದ ಬಂದಿದೆ ಅಂತ ಹೇಳಿ ದೇಶಕ್ಕೆ ಗೊತ್ತಿದೆ. ಅದ್ರಲ್ಲಿ 13 ಜನ ಇವತ್ ಏನ್ ಇವ್ರು ಜಂಬ ಕಟ್ಕೊಂಬದ್ ಏನು ಇಲ್ಲ. ಯಾಕಂದ್ರೆ ಇವರು ಮೊದಲೇನ್ ಹೇಳಿದ್ರು, ನಾವು ರಾಜೀನಾಮೆ ಕೊಟ್ಟಿದ್ದು ಸಾಯಂಕಾಲ ನಾವು ಮಂತ್ರಿಗಳಾಗಿ ಎಲೆಕ್ಷನ್ ಹೋಗಿ ಎಲ್ಲ ಮಾಡ್ತೀವಿ ಅಂತ ಹೇಳಿದ್ರು. ಅದು ಆಯ್ತಾ? ಎವ್ರಿ ಸ್ಟೇಟ್ ದೇ ಆರ್ ಡಿಫೀಟಿಂಗ್. ಸುಮ್ನೆ ನಾವು ಕೆಳಗೆ ಬಿದ್ರು ನಮ್ದು ಇದು ಇದು ಅಂತೇಳಿ ಅಂಬ ನಿಟ್ಟಿನಲ್ಲಿ ಏನ್ ಇವ್ರು ಹೊಂಟಾರ? ಇವತ್ತು ಬಹಳ ದೊಡ್ಡ ದೊಡ್ಡ ಖಾತೆಗಳು ಕೇಳಿದಾರ, ರೆವಿನ್ಯೂ ನಮಗ್ ಬೇಕ್, ಫೈನಾನ್ಸ್ ನಮಗ್ ಬೇಕ್, ನೀರಾವರಿ ನಮಗ್ ಬೇಕ್. ನಾಳೆ ಸಾಯಂಕಾಲ ಗೊತ್ತಾಗುತ್ತೆ ಇವ್ರಿಗೆಲ್ಲ ಯಾವ್ಯಾವ ಖಾತೆ ಕೊಡ್ತಾರೆ ಬಿಜೆಪಿದವ್ರು ಅಂತೇಳಿ. ಇವತ್ ನಿಮ್ಗೊಂದ್ ಮಾತು ಹೇಳ್ತೀನಿ, ಇವ್ರ ಯಾವ್ದು ಇವತ್ತಿನ ವರೆಗೆ ನಡೆದಿಲ್ಲ. ಅದಕ್ ನಮ್ದು ಒಂದೇ ಆಸೆ ಇದೆ, ಯಡಿಯೂರಪ್ಪ ಅವರು ಸುಭದ್ರವಾಗಿ ನಡ್ಸ್ಕೊಂಡ್ ಹೋದ್ರೆ ಸಾಕು. ಇವ್ರು ಇರ್ತಾರೋ ಬೇರೆ ಇರ್ತಾರೋ ಏನಿಲ್ಲ, ಬೆಜಾರ್ಟ್ ಇದೆ, ರಾಜ್ಯದ ಜನತೆ ಕೆಲಸ ಆಗ್ಬೇಕು. ಇವತ್ ಏಳು ಎಂಟು ತಿಂಗಳಾಯ್ತು, ಇವತ್ತಿನ ತನ ಸರ್ಕಾರ ಉಳಿಸ್ಕೊಳಕ ಇವ್ರಿಗ್ ಗೆದ್ದಿಸ್ಕೊಳಕ ಇವ್ರ ಪರವಾಗಿ ಕೆಲಸ ಆಯ್ತು. ಇದು ಸರ್ಕಾರ ಓನ್ಲಿ ಕಾಂಪ್ರಮೈಸಿಂಗ್, 17 ಜನರಿಗೆ ಕಾಂಪ್ರಮೈಸ್ ಮಾಡ್ಬೇಕು, ಅಲ್ಲಿ ಸೋತೋರಿಗೆ ಕಾಂಪ್ರಮೈಸ್ ಮಾಡ್ಬೇಕು, ಸೋತೋರಿಗೆ ಗೆದ್ದೋರಿಗೆ ಕಾಂಪ್ರಮೈಸ್ ಮಾಡ್ಬೇಕು, ಇದ್ರಲ್ಲೇ ಕಾಲ ಕಳೀತಾ ಇದಾರೆ. ಅದಕ್ಕೆ ನಾವು ಕೇಳ್ಕೊಳ್ಳೋದು, ನಾವೇನ್ ನಾಳೆ ಬೆಳಿಗ್ಗೆ ಸರ್ಕಾರ ಮಾಡ್ತಾ ಇಲ್ಲ, ನಾವ್ ಯಾರಿಗೂ ಏನ್ ಕರ್ಕೊಂಡ್ ಬರ್ತಾ ಇಲ್ಲ. ಸುಭದ್ರವಾಗಿದ್ರಿ, ಇವೆಲ್ಲ ಬಿಟ್ಬಿಡಿ, ಅವ್ರೆಲ್ಲ ನಿಮ್ ಬಿಜೆಪಿ ಶಾಸಕರು, ಡೋಂಟ್ ಕೇರ್ ಎನಿಬಡಿ, ಟ್ರೈ ಟು ಸಾಲ್ವ್ ದಿ ಪ್ರಾಬ್ಲಮ್ ಆಫ್ ದಿ ಪೀಪಲ್. ಮುಂದಿ ಸಮಸ್ಯೆಗಳಿಗೆ ಸ್ಪಂದಿಸಿ ಸರ್ಕಾರ ಮುನ್ನಡೆಸಿ. ಎಸ್ ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಬಂಡೆಪ್ಪ ಕಾಶೆಂಪುರ ಅವರು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ನೂತನ